ವಿಧಾನ ಪರಿಷತ್ ಸದಸ್ಯರು ನಾವು ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ. ಕಾರಣ ಇಷ್ಟೇ, ಏನು ರಾಜರಾಜೇಶ್ವರಿ ನಗರದ ಶಾಸಕರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಮುನಿರತ್ನ ಅವರ ಆಡಿಯೋ ಅಲ್ಲಿ ಏನು ಇವತ್ತು ಬಂದಿದೆ, ಒಕ್ಕಲಿಗ ಸಮುದಾಯ ಮತ್ತು ಪರಿಶಿಷ್ಟ ಜಾತಿಯ ವಿಚಾರದಲ್ಲಿ ಇವತ್ತೇನು ಅವರು ಮಾತಾಡಿರ್ತಕ್ಕಂಥ ಮಾತುಗಳು ಇವತ್ತು ಎಲ್ಲರಿಗೂ ಇವತ್ತು ಬಹಳಷ್ಟು ಇವತ್ತು ನೋವಾಗಿದೆ. ಆ ವಿಚಾರವಾಗಿ ಈಗಾಗಲೇ ಸರ್ಕಾರ ಅವರ ಮೇಲೆ ಕಾನೂನು ರೀತಿ ಈಗಾಗಲೇ ಕ್ರಮ ತೆಗೆದುಕೊಂಡು ಈಗ ಅವರನ್ನು ಬಂಧಿಸತಕ್ಕಂಥ ಕೆಲಸ ಆಗಿದೆ. ಇದು ಈಗ ಒಂದು ಮಾತ್ರ ವಿಚಾರ ಆಚೆ ಬಂದಿದೆ, ಆದರೆ ಬಹಳಷ್ಟು ಅವರು ಹಿಂದೆನೂ ಕೂಡ ಬಹಳಷ್ಟು ಹಲವಾರು ಸಂದರ್ಭಗಳಲ್ಲಿ ಸ್ವಾಮೀಜಿ ಅವರ ಸಮ್ಮುಖದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಕ್ಕಂಥದ್ದು, ಇನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಬಹಳ ಹೀನಾಯವಾಗಿ ಬರೀ ಒಂದೆರಡು ಸಮುದಾಯ ಅಲ್ಲ, ಯಾರು ಸಿಕ್ಕಿದ್ರೆ ಯಾರು ಬೇಕಾದರೂ ಅವರು ಹೀನಾಯವಾಗಿ ಮಾತಾಡ್ತಕ್ಕಂಥ ಪ್ರವೃತ್ತಿ ಇರ್ತಕ್ಕಂಥವರಾದ್ರಿಂದ ಇದನ್ನ ಬಹಳ ಗಂಭೀರವಾಗಿ ತಗೋಬೇಕು. ಇದು ಸೂಕ್ತವಾಗಿ ತನಿಖೆ ಆಗಬೇಕು. ಎಲ್ಲ ವಿಚಾರಗಳಲ್ಲಿ ಇದು ಕ್ರಮ ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ತಾವು ಇದಕ್ಕೆ ಸಹಕರಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವೆಲ್ಲ ವಿನಂತಿಸಿಕೊಂಡಿದ್ವಿ. ಈಗಾಗಲೇ ಅವರು ಹೇಳಿದ್ದಾರೆ, ನಾವು ಇದ್ರ ಬಗ್ಗೆ ಕಾನೂನು ರೀತಿಯ ಎಲ್ಲ ಕ್ರಮ ತೆಗೆದುಕೊಳ್ತೀವಿ. ಇದು ಮುಂದೆ ಈ ರೀತಿ ಆಗ್ತಕ್ಕಂಥದ್ದಕ್ಕೆ ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥದ್ದು, ಮತ್ತು ನಿರಂತರವಾಗಿ ಅವರು ಅವರ ಕ್ಷೇತ್ರದಲ್ಲಿ ಗುತ್ತಿಗೆ ವಿಚಾರದಲ್ಲಿ ಯಾವ ರೀತಿ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ, ಹಣ ಗಳಿಸಿದ್ದಾರೆ ಅಂತಕ್ಕಂಥ ವಿಚಾರದಲ್ಲಿ ಈಗಾಗಲೇ ಲೋಕಾಯುಕ್ತರ ಸಮ್ಮುಖದಲ್ಲಿ ಈಗಾಗಲೇ ತನಿಖೆ ಆಗ್ತಾ ಇದೆ. ಇವೆಲ್ಲ ವಿಚಾರಗಳನ್ನ ಬಹಳ ಗಂಭೀರವಾಗಿ ತಗೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಮನವಿಯನ್ನ ಮಾಡಿಕೊಂಡಿದ್ದೇವೆ. ಈಗ ಬಹುಶಃ ಇನ್ನ ಒಂದೊಂದಾಗೆ ಹೊರಗೆ ಬರ್ತದೆ, ಯಾಕಂದ್ರೆ ಈಗ ಬಹಳಷ್ಟು ಜನ ಭಯದಿಂದ ಆಯ್ತು, ಅವರೇನೋ ಮಾಡಿಬಿಡ್ತಾರೆ, ಅವರು ಬೇರೆ ಬೇರೆ ರೀತಿಯಲ್ಲಿ ಬೆದರಿಕೆಗಳಾಗ್ತಕ್ಕಂಥದ್ದು ಈ ರೀತಿ ಮಾಡ್ತಕ್ಕಂಥದ್ದು ಅವರ ಹಿನ್ನೆಲೆಯನ್ನ ನೆನಪಿಸಿ ಬೇರೆಯವರಿಗೆ ಧಮಕಿ ಆಗ್ತಕ್ಕಂಥದ್ದು ಇವೆಲ್ಲ ಕಾರಣದಿಂದ ಬಹಳಷ್ಟು ಜನ ಭಯದಿಂದ ಅವರು ಹಲವಾರು ವಿಚಾರಗಳನ್ನ ಹೊರಗೆ ಬಂದು ಹೇಳಲಿಕ್ಕೆ ಭಯ ಬಿಡ್ತಾ ಇದ್ರು. ಈಗ ಎಲ್ಲೋ ಒಂದ್ ಕಡೆ ಸರ್ಕಾರ ದಿಟ್ಟವಾದಂತಹ ಕ್ರಮ ತೆಗೆದುಕೊಂಡ ನಂತರ ಈಗ ಬಹುಶಃ ಎಲ್ಲರೂ ಒಂದೊಂದಾಗಿ ಇವಾಗ ಹೊರಗೆ ಬರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದೀವಿ. ಖಂಡಿತ ಬರ್ತಕ್ಕಂಥ ದಿನಗಳಲ್ಲಿ ಹಲವಾರು ಇನ್ನ ವಿಚಾರಗಳು ಅದ್ರ ಬಗ್ಗೆ ಅವ್ರಿಗೆ ಸಂಬಂಧಪಟ್ಟಂತ ವಿಚಾರಗಳು ಹೊರಗೆ ಬರ್ತದೆ ಅಂತಕ್ಕಂಥ ನಂಬಿಕೆ ಇದೆ. ಬಿಜೆಪಿ ಅವರು ಅಲ್ಲ ಈಗ ಅದೇ ಪೊಲಿಟಿಕಲ್ ಆಗಿ ಬಿಜೆಪಿ ನೋಡಿ, ಈಗ ಬಿಜೆಪಿ ಅವರಿಗೆ ಅವ್ರಿಗೆ ಏನ್ ಬೇಕಾದ್ರೂ ಮಾತಾಡ್ತಾರೆ. ಈಗ ಹಿಂದೆ ಇದೇ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಬಂದು ನಕಲಿ ಏನೋ ಓಟಿನ ಗುರುತಿನ ಚೀಟಿಗಳನ್ನ, ಮತದಾರರ ಚೀಟಿಗಳನ್ನ, ಐಡೆಂಟಿಟಿ ಕಾರ್ಡ್ ಅನ್ನ ಮಾಡಿರ್ತಕ್ಕಂಥವ್ರು ಅಂತೇಳಿ ಭಾಷಣದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು, ನಂತರ ಅವರು ರಾಜೀನಾಮೆ ಕೊಟ್ಟು ಅವರು ಪಕ್ಷಕ್ಕೆ ಸೇರ್ಪಡೆ ಆದ್ಮೇಲೆ ಯಾವ ರೀತಿ ತನಿಖೆಯನ್ನ ಮಾಡಿದ್ರು, ಏನು ಇವಾಗ ಯಾವ ಮಟ್ಟದಲ್ಲಿದೆ ತನಿಖೆ. ಈ ರೀತಿಯಾಗಿ ಬಿಜೆಪಿ ಅವರು ಅವರೇ ಇದನ್ನ ರಕ್ಷಣೆ ಮಾಡಿಕೊಂಡು ಬಂದಿರತಕ್ಕಂಥವ್ರು ಈಗ ಕ್ರಮ ತೆಗೆದುಕೊಂಡಾಗ ಸಹಜವಾಗಿ ಅವರಿಗೆ ಏನೋ ಒಂದು ಆರೋಪ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಅದರಿಂದ ಅದಕ್ಕೆ ಹೆಚ್ಚು ನಾವು ಅದಕ್ಕೆ ಗಮನ ಕೊಡುವಂಥದ್ದು ಬೇಕಾಗಿಲ್ಲ. ಅವರು ವಿರೋಧ ಪಕ್ಷ ಅವ್ರು ಹೇಳ್ತಾರೆ, ಆದ್ರೆ ಇದು ವಸ್ತುಸ್ಥಿತಿ ಏನಿದೆ ಅದು ಹೊರಗೆ ಬರಬೇಕಾಗುತ್ತೆ, ಕಾನೂನು ರೀತಿ ಅವ್ರ ಮೇಲೆ ಕ್ರಮ ಆಗಬೇಕಾಗುತ್ತೆ. ಇದು ಯಾವುದು ವೈಯಕ್ತಿಕ ದ್ವೇಷ ಇಲ್ಲ. ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳ ಬಗ್ಗೆ ಏನ್ ಮಾತಾಡ್ತಾ ಇದ್ದಾರೆ, ಇವತ್ತು ವಾಲ್ಮೀಕಿ ಜಾಗರಣದ ಬಗ್ಗೆ ಒಬ್ಬ ಹಣಕಾಸಿನ ಇಲಾಖೆ ಮಂತ್ರಿ ಜವಾಬ್ದಾರಿ ವಹಿಸಿದ್ದಾರೆ ಅಂತೇಳಿ ನೇರವಾಗಿ ನೀವು ಮುಖ್ಯಮಂತ್ರಿಗಳ ಮೇಲೆ ನಾನಾ ರೀತಿ ಏನೇನು ಮಾತಾಡಿದ್ರಿ. ಈ ರೀತಿ ನೀವು ಮೂಡಾ ಕೇಸಲ್ಲೂ ಅಷ್ಟೇ, ಯಾವುದೇ ರೀತಿ ಅವರು ಶಿಫಾರಸು ಮಾಡಿಲ್ಲ, ಮತ್ತೊಂದು ಮಾಡಿಲ್ಲ, ಯಾವ ರೀತಿ ನೀವು ಇವತ್ತು ಅದನ್ನು ಬಿಂಬಿಸ್ತಾ ಇದ್ದೀರಾ. ಇವೆಲ್ಲವನ್ನ ನೋಡಿದಾಗ ನೀವೇನ್ ಬೇಕಾದ್ರೆ ಮಾಡಬಹುದು, ಆದ್ರೆ ಸರ್ಕಾರ ಈ ರೀತಿ ಒಂದು ನಿರ್ದಿಷ್ಟವಾದಂತಹ ಕೆಲವು ಆರೋಪಗಳು ಕೆಲವು ಸಾಕ್ಷ್ಯಗಳು ಇರುವಂತಹದನ್ನ ಕ್ರಮ ತೆಗೆದುಕೊಂಡ್ರೆ ನೀವು ನಿಮ್ಗೆ ಬೇಕಾದಂತ ರೀತಿಯಲ್ಲಿ ನೀವು ಉಲ್ಲೇಖ ಮಾಡಿದ್ರೆ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ. ಸರ್ಕಾರ ತನ್ನ ಕೆಲಸ ತನ್ನ ಸರ್ಕಾರ ಮಾಡಿದೆ. ನೋಡಿ, ಈಗ ಹನುಮಂತರಾಯಪ್ಪನವರು ಮಾತಾಡಿರ್ತಕ್ಕಂಥ ಆಡಿಯೋನು ನಾನು ಕೇಳಿದ್ದೀನಿ. ಇದು ಹನುಮಂತರಾಯಪ್ಪನವರು ಯಾವುದೇ ರೀತಿ ನೀವು ಮುನಿರತ್ನ ಅವರ ಮೇಲೆ ಕೇಸ್ ಹಾಕಿ ಮತ್ತೊಂದು ಹೇಳಿರ್ತಕ್ಕಂಥದ್ದಲ್ಲ. ನಿಮಗೆ ಕೋರ್ಟ್ ನಿಮಗೆ ಕೇಸ್ ಹಾಕಿದ್ದಾರೆ, ನಿಮ್ಮ ಮೇಲೆ ನಾವು ನಿಮ್ ಜೊತೆಗೆ ಇರ್ತೀವಿ ಅಂತಕ್ಕಂಥ ಧೈರ್ಯ ಹೇಳ್ತಕ್ಕಂಥ ಮಾತುಗಳನ್ನ ಆಡಿದ್ದಾರೆ. ನಿಮಗೆ ಕಾರ್ಪೊರೇಷನ್ ಅಲ್ಲಿ ತೊಂದರೆ ಮಾಡ್ತಾ ಇದ್ದಾರೆ, ಅದನ್ನ ತೊಂದರೆಗಳನ್ನ ನಾವು ಬಗೆಹರಿಸಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಬಿಟ್ರೆ ಬೇರೆ ಯಾವುದೇ ರೀತಿ ಅವರು ಹನುಮಂತರಾಯಪ್ಪನವರು ಹೇಳಿರ್ತಕ್ಕಂಥದ್ದಿಲ್ಲ, ಅವರು ಇದಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಏನು ನಿರಂತರವಾಗಿ ಗುತ್ತಿಗೆದಾರರ ಮೇಲೆ ದಬ್ಬಾಳಿಕೆ ನಡೀತಾ ಇರತಕ್ಕಂಥದ್ರಕ್ಕೆ ಇವತ್ತು ಅವರು ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ.